ರಾಜನ ಗುಣಲಕ್ಷಣಗಳನ್ನು ಸಿಂಹ ರಾಶಿಯವರು ಹೊಂದಿರುತ್ತಾರೆ. ಇದುವರೆಗೂ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಕನ್ನಡ ಸ್ಟಾರ್ ಟಿವಿ. ಸಿಂಹ ರಾಶಿಯವರ ವ್ಯಕ್ತಿತ್ವ ಎಂಥದ್ದು ಗೊತ್ತಾ? ರಾಜ ಗಾಂಭೀರ್ಯದಿಂದ ಯಾಕೆ ನಡೆದುಕೊಳ್ತಾರೆ ಈ ರಾಶಿಯವರು ಗೊತ್ತಾ? ಈ ರಾಶಿಯವರ ವ್ಯಕ್ತಿತ್ವಕ್ಕೂ ರಾಶಿ ನಕ್ಷತ್ರಕ್ಕೂ ಇರುವ ಸಂಬಂಧವೇನು? ಸಿಂಹ ರಾಶಿಯವರ ಕುರಿತು ಹೇಳಬಹುದಾದ್ದು ಅಗಾಧವಾಗಿದೆ. ಹೆಸರೇ ಸೂಚಿಸುವಂತೆ ಸಿಂಹ ರಾಶಿಯವರು ಸಿಂಹದಂತೆ ಗರ್ಜಿಸಬಲ್ಲರು. ಸಂಸ್ಕೃತದಲ್ಲಿ ರೂಢಿಯ ಅರ್ಥಪೂರ್ಣ ಮಾತೊಂದಿದೆ, ಸ್ವಯಂಮೇವ ಮೃಗೇಂದ್ರತ ಎಂದು. ತನ್ನ ಸ್ವಯಂ ಶಕ್ತಿ ಸಾಮರ್ಥ್ಯಗಳಿಂದ ಸಿಂಹ ಕಾಡಿನ ಇಂದ್ರ, ಮೃಗಗಳ ರಾಜನಾಗಿ ಮೆರೆಯುತ್ತಿದೆ ಎಂದು ಇದರ ಅರ್ಥ. ಬಹು ಬಲಾಢ್ಯವಾದ ಆನೆಯ ದಂಡನ್ನೇ ಸಿಂಹ ತನ್ನ ಬೇಟೆಯಾಡುವ ಕುಶಲ ಯುಕ್ತಿ ಸಾಹಸಗಳಿಂದಾಗಿ ಜಯಿಸಬಲ್ಲ ಹಿರಿಮೆಯದು. ಸಿಂಹ ರಾಶಿಯ ವ್ಯಕ್ತಿಗಳು ಹೆಸರಿಗೆ ತಕ್ಕ ಚಹರೆಯವರು ಎನ್ನಬಹುದು. ಅಗಲವಾದ ಎದೆ, ಶ್ರೀಮದ್ ಗಾಂಭೀರ್ಯದ ನಡೆ ಮೇಳೈಸಿಕೊಂಡಿರುವುದು ಈ ವ್ಯಕ್ತಿಗಳ ಗುಣ ಲಕ್ಷಣಗಳು ಎಂದು ಧಾರಾಳವಾಗಿ ಹೇಳಬಹುದು. ಇನ್ನು ಅನೇಕ ಅನ್ಯ ರೀತಿಯ ಸಂಲಕ್ಷಣ ಪ್ರಭಾವ ದುಷ್ಟ ಗ್ರಹಗಳಾದ ರಾಹು, ಕೇತು, ಶನೇಶ್ವರ ಇತ್ಯಾದಿ ಸಂಪ್ರಾಪ್ತ ದೋಷಗಳು ಒಗ್ಗೂಡಿದಲ್ಲಿ ದುರ್ಬಲ ಕಾಯ ಕುಬ್ಜತೆಗಳು ಇವರನ್ನು ಬಾಧಿಸಬಹುದು. ಆ ವಿಚಾರ ಬೇರೆ. ಆ ದುಷ್ಟ ಬಾಧೆಗಳು ಬಾಧಿಸಿದಾಗ ದೇಹ ಧರ್ಮ ದುರ್ಬಲಾತಿ ದುರ್ಬಲವೇ. ಸ್ವಸಾಮರ್ಥ್ಯದ ಸಿದ್ಧಿ ಸೂತ್ರ ಇಡಿಯಬಲ್ಲವರು ಇವರಾಗಿರುತ್ತಾರೆ ಎಂಬುದನ್ನು ನಾವು ಪ್ರಧಾನವಾಗಿ ಗಮನಿಸಬಹುದು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್ ಟಿವಿ. ಧನ್ಯವಾದಗಳು.